ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಮುಂಡರ್ಗಿ ತಾಲೂಕಿನ 29,000 ರೈತರ ಪೈಕಿ 12,000 ರೈತರಿಗೆ ಪರಿಹಾರ ಹಣ ಬಂದಿಲ್ಲ. ತಾರತಮ್ಯ ಮಾಡದೆ ಎಲ್ಲ ರೈತರಿಗೂ ಬೆಳೆ ಪರಿಹಾರ ನೀಡಬೇಕು. ಬೀಜ ಗೊಬ್ಬರಗಳ ಪೂರೈಕೆಯಲ್ಲಿ ಅಗತ್ಯ ಕ್ರಮ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಮುಂಡರ್ಗಿ ರೈತರು ಬಾರ್ಕೋಲು ಬೀಸಿ ಪ್ರತಿಭಟನೆ ಮಾಡಿದರು. ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ರೈತರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪಟ್ಟಣದ ಕೋಟಾ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆ ಮೆರವಣಿಗೆ ನಡೆಯಿತು. ರೈತರು ತಹಶೀಲ್ದಾರ್ ಕಚೇರಿಗೆ ಎತ್ತುಗಳ ಜೊತೆಗೆ ಬಂದು ತಹಶೀಲ್ದಾರ್ ಕಚೇರಿ ಗೇಟ್ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಹುಲಿಗುಡ್ಡ ಏತ ನೀರಾವರಿ ಕ್ಯಾನ್ಸಲ್ ಮಾಡಿ ಪೈಪ್ ಮೂಲಕ ನೀರು ಪೂರೈಕೆಗೆ ಒತ್ತಾಯಿಸಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಂದು ವಾರದೊಳಗೆ ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಗದಗ ಜಿಲ್ಲಾ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ರಾಜ್ಯ ರೈತ ಸಂಘ ಎಚ್ಚರಿಕೆ ನೀಡಿತು. ತಾಲೂಕಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳೆ ಪರಿಹಾರ ಅರ್ಧ ಜನಕ್ಕೆ ಬಂದಿದೆ, ಅರ್ಧ ತಾಲೂಕು ಜನಕ್ಕೆ ಬಂದಿಲ್ಲ ಅಂತೇಳಿ. ಮತ್ತೆ ಅವರು ಏನು ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನು? ಮುಂಡರಗಿ ತಾಲೂಕಿನ ಈಗ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ಆಧಾರ ನೇಮ್ ಮಿಸ್ ಮ್ಯಾಚ್ ಇದೆ, ಅದು ಕರೆಕ್ಷನ್ ಆಗ್ತಾ ಇದೆ, ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ಬಿಟ್ಟರೆ ರೈತರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಅವರು ಮುಂಗಾರು ಬೆಳೆ ಅಂದರೆ ಅರ್ಲಿ ಖಾರೀಫ್ ಅಂತ ಬೆಳೆದ್ಬಿಟ್ಟು ಅದನ್ನು ಬೇಗ ಹರಿದು ಬಿಟ್ಟಾಗ ಕ್ರಾಪ್ ಸರ್ವೆಲಿ ಫೋಟೋ ಇರಲಿಲ್ಲ, ನಮಗೂ ಕೊಡಿಸ್ಬೇಕು ಅಂತ ಕೆಲವ್ರದ್ದು ಅಹವಾಲಿದೆ. ಆಮೇಲೆ ಕೆಲವರು ಮಳೆ ಕಡಿಮೆ ಇರೋದ್ರಿಂದ ನಾವು ಬಿತ್ತನೆ ಮಾಡಿಲ್ಲ, ಅದು ಕೂಡ ನೀವು ಬೆಳೆ ನೋಡಿ ಕೊಡಬೇಡಿ, ಬರ ನೋಡಿ ಕೊಡಿ ಅನ್ನೋದು ಇದೆ. ಇದೆಲ್ಲ ನಾವು ಸರ್ಕಾರದ ಗಮನಕ್ಕೆ ಇದನ್ನು ತಂದಿದ್ದೀವಿ, ಅಂದರೆ ಏನು ಗೈಡ್ಲೈನ್ಸ್ ಇದೆ ಮತ್ತು ಇವ್ರದ್ದು ಅಹವಾಲ ಏನಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ನಾವು ಸರ್ಕಾರದ ಜೊತೆಗೆ. ಈಗ ರೈತರು ಅಷ್ಟು ರೈತರಿಗೂ ಪರಿಹಾರ ಬೇಕಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಏನಾದರೂ ಸರ್? ಈಗ ಸದ್ಯಕ್ಕೆ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಡೆಪಾಸಿಟ್ ಆಗಿದೆ. ಇದೇನು ರೈತರ ಅಹವಾಲಿದೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ, ಅಲ್ಲಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗುತ್ತೆ. ಈ ಗ್ರಾಮ ಪಂಚಾಯತ್ ಒಳಗೆ ಏನಾದರೂ ಕೆಲಸ ಕೊಡ್ತಾರೆ ಅಂತಂದರೆ? ಈಗೆಲ್ಲ ಆ್ಯಕ್ಷನ್ ಪ್ಲಾನ್ ಎಲ್ಲ ಆಗಿ ಈಗ ಕೊಡ್ತಾ ಇದ್ದಾರೆ. ಅದು ಸಿಇಒಗೆ ಮಾತಾಡ್ತೀನಿ, ಏನು ಯಾವ ಗ್ರಾಮ ಪಂಚಾಯತಿಗೆ ಹೆಚ್ಚು ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಬಂದಾಗ ಕೊಡಲೇಬೇಕಾಗುತ್ತೆ. ಅದನ್ನು ನಾನು ಜಿಲ್ಲಾ ಪಂಚಾಯತ್ ಸಿಇಒ ಜೊತೆ ಮಾತಾಡ್ತೀನಿ. ನಮ್ಮ ಜೊತೆಗೆ ಜನತಾ ದರ್ಶನ ನಡೀತು. ಜನತಾ ದರ್ಶನದಲ್ಲಿ ಜನರು ಸಾಕಷ್ಟು ಅಹವಾಲುಗಳನ್ನು ಸ್ವೀಕರಿಸಿದ್ರಿ. ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇನ್ನೂ ಕೂಡ ಪರಿಹಾರ ಕಾಣ್ತಾ ಇಲ್ಲ. ಉದಾಹರಣೆಗೆ ಬಸ್ ಸ್ಟ್ಯಾಂಡ್, ಬಸ್ ನಿಲ್ದಾಣದಲ್ಲಿ ಒಂದು ಶುದ್ಧ ಕುಡಿಯೋ ಘಟಕ ನೀರಿದೆ, ಬಟ್ ಅದು ಸ್ಟಾಪ್ ಇದೆ, ಅಲ್ಲಿ ನೀರಿಲ್ಲ ಅಂತೇಳಿ ಅಲ್ಲಿ ಜನರೆಲ್ಲ ದುಡ್ಡು ಕೊಟ್ಟೆ ಈ ಬೇಸಿಗೆ ಒಳಗೆ ನೀರು ತೊಗೊಂಡು ಕುಡಿದ್ರು. ಅಲ್ಲಿ ನೀವು ಕೂಡ ಆದೇಶ ಮಾಡಿದ್ರಿ, ಬಟ್ ಇದುವರೆಗೂ ಕೂಡ ಕೆಲಸ ಆಗಿಲ್ಲ. ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ತೀನಿ.